ಸರ್ ಮೂವಿ ನೋಡಿದ್ರೆ ಹೇಗಿತ್ತು? ಸೂಪರ್ ಆಗಿತ್ತು. ಭಾಳಷ್ಟು ಜನ ಹೇಳ್ತಿರ್ತಾರೆ ಉತ್ತರ ಕರ್ನಾಟಕದಿಂದ ಜಾಸ್ತಿ ಮೂವಿಗಳು ಬರೋಂಗಿಲ್ಲ ಅನ್ನೋದ್ರಿಂದ ಈ ಮೂವಿ ನೋಡಿರಿ. ಕಂಪ್ಲೀಟ್ ಉತ್ತರ ಕರ್ನಾಟಕ ನಮ್ಮ ಎಕ್ಸೆಂಟ್ ಅದ. ಅದ್ರಾಗ ಯಾವುದು ಅಂದರೆ ಉತ್ತರ ಕರ್ನಾಟಕ ಎಕ್ಸೆಂಟ್ ಒಳಗೂ ಪ್ರಾಪರ್ ಹೆಂಗದ ನಮ್ಮ ಕಡೆ ಅದೇ ಅದೇ ಶೈಲಿ ಒಳಗೆ ಮಾಡಿದ್ದಾರೆ. ಭಾಳ ಚಂದ. ಅಂದ್ರೆ ಈಗ ಒಬ್ಬಳ ಹೆಣ್ಮಗಳ ಕಥೆ ಅದ ಇದೆ. ತ್ರೋಡದ ಸಿನಿಮಾ ನಕ್ಕೋತ ಹೋಗ್ತಿರ್ತದ, ಬಟ್ ಎಲ್ಲೋ ಒಂದು ಕಡೆ ಆಕಿ ಒಂದು ಹಿಡ್ದ ಕೆಲಸ ಯಾವ ರೀತಿ ಬಿಡಲಾರ್ದ ಮಾಡ್ಬೇಕು ಅನ್ನೋದು ಆಕಿ ಡಿಟರ್ಮಿನೇಷನ್ ಏನದ ಅದನ್ನು ಕಾಮಿಡಿ ವೇದಾಗ ಭಾಳ ಚಂದ ಕನ್ವೆ ಮಾಡಿದ್ದಾರೆ. ಸೂಪರ್ ಸೂಪರ್. ಎಲ್ಲರೂ ಭಾಳಷ್ಟು ಮಂದಿ ಈಗ ಸಿನಿಮಾ ಥಿಯೇಟ್ರಿಗೆ ಮಳಿಗಡಿ ಅಂತ ಎಲ್ಲ ಭಾಳ ಪ್ರಾಬ್ಲಮ್ ಇದ್ರೂ ಬರೋಕ್ಕಾಗಂಗಿಲ್ಲ, ಬಟ್ ಸ್ಟೆಪ್ ಔಟ್ ಆಫ್ ದ ಹೋಮ್ ಬರ್ರಿ, ಸಿನಿಮಾ ನೋಡಿರಿ, ತ್ರೋಡದ ಸಿನಿಮಾ ನತ್ತಿರ್ತೀರಿ, ಭಾಳ ಚಂದ. ಥ್ಯಾಂಕ್ಸ್. ಮ್ಯಾಮ್ ಹೇಗಿತ್ತು ಮೂವಿ? ಚೆನ್ನಾಗಿದೆ ಮೂವಿ ಆ್ಯಕ್ಚುಲಿ. ನಾವು ಉತ್ತರ ಕರ್ನಾಟಕ, ಸೊ ನಮ್ಗೆ ಫುಲ್ ಆ್ಯಕ್ಚುಲಿ ನಮ್ಮ ಆ್ಯನ್ಸೆಂಟ್ ಇರುತ್ತೆ ನನಗೆ. ನನ್ಗೆ ಮನೇಲಿ ನೋಡೋ ಫಿಲ್ಮ್ ನಾವು ಯೂಶ್ವಲಿ ಹೆಂಗೆ ಮಾತಾಡ್ತೋ ಮನೇಲಿ ಅದೇ ಇದೆ. ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಎಲ್ಲರೂ ಥಿಯೇಟರ್ಸ್ ಬಂದುಬಿಟ್ಟು ಕನ್ನಡ ಫಿಲ್ಮ್ಸ್ ನಾನು ವಾಚ್ ಮಾಡಿ. ಅದರಲ್ಲಿ ಈ ಫಿಲ್ಮ ಶಿವಮ್ಮ ಅವ್ರ ಫಿಲ್ಮು ವಾಚ್ ಮಾಡಿ. ಆ್ಯಕ್ಚುಲಿ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಫಿಲ್ಮು ಹೆಮ್ಮೆಯಿಂದ ಹೇಳ್ಕೊತೀವಿ. ನಾವು ಒಂದೇನೋ ಟ್ರೈ ಮಾಡಿದ್ವಿ ಉತ್ತರ ಕರ್ನಾಟಕದವರು. ಸೊ ಎಲ್ಲರೂ ವಾಚ್ ಮಾಡಿ, ಎಲ್ಲರೂ ಬನ್ನಿ ಥಿಯೇಟರ್ಸ್ಗೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಹೇಳಿ ಬ್ರೋ, ಮೂವಿ ನೋಡಿದ್ರೆ ಹೇಗೆ? ತುಂಬ ಚೆನ್ನಾಗಿತ್ತು ಬ್ರೋ. ಶಿವಮ್ಮ ಎಂಚಿನಲ್ಲಿ ಮೂವಿ ಬಂದಿದೆ, ಸಖತ್ತಾಗಿದೆ ಫಿಲಮ್ಮು. ರಿಯಲಿಸ್ಟಿಕ್ ಆಗಿ ತೆಗೆದಿದ್ದಾರೆ. ಎಷ್ಟು ಅವಾರ್ಡ್ ಸಿಕ್ಕಿದೆ ಆ ಫಿಲಮ್ಗೆ ಅಂದರೆ ಯು ವುಡ್ ಬಿ ಅಸ್ಟಾನಿಶ್ಡ್. ನೀವು ಬರಲೇಬೇಕು ನೋಡೋಕ್ಕೆ ಈ ಫಿಲಮ್ನ. ಈ ಫಿಲಮ್ನ ಅಂತೂ ಗೆಲ್ಸೇ ಗೆಲ್ಲಿಸ್ಬೇಕು ನೀವೆಲ್ಲರೂ. ಎಷ್ಟು ಚೆನ್ನಾಗಿತ್ತು ಅಂದರೆ ಫಿಲಮ್ಮು, ಯು ವಿಲ್ ನಾಟ್ ಬಿಲೀವ್ ಇಟ್. ರಿಯಲಿಸ್ಟಿಕ್ನೆಸ್ ಹೆಂಗಿದೆ, ಒಂದು ಹಳ್ಳಿ ವಾತಾವರಣ ಹೆಂಗಿರುತ್ತೆ, ಕೊಪ್ಪಳ ರೀಜನ್ ಹೆಂಗಿದೆ, ಆ ಜನ ಹೆಂಗಿರುತ್ತಾರೆ, ಅವರು ಡೈಲಿ ಲೈಫ್ ಹೆಂಗಿರುತ್ತೆ, ಅವ್ರ ಲೈಫ್ ಸೈಕಲ್ ಹೆಂಗಾಗುತ್ತೆ. ಆಮೇಲೆ ಶಿವಮ್ಮ ಅಂತ ಅವರು ಮುಖ್ಯ ಪಾತ್ರಧಾರಿ, ಅವ್ರು ಹೋಗಿ ಒಂದು ಮಾರ್ಕೆಟಿಂಗ್ ಏನೋ ಸೇರ್ಕೊಳ್ತಾರೆ, ಅದೇನಾಗುತ್ತೆ, ಹೆಂಗದು ಸ್ಟೋರಿ ಮುಂದೆ ಹೋಗುತ್ತೆ ನೀವು ನೋಡಲೇಬೇಕು. ಇಟ್ಸ್ ಫಿನಾಮಿನಲ್. ನೋಡಲೇಬೇಕು ಸರ್ ನೀವೆಲ್ಲರೂ ಆ ಮೂವಿನ. ಪ್ಲೀಸ್ ಪ್ಲೀಸ್ ಈ ಮೂವಿನ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರಿಯಲಿಸ್ಟಿಕಲಿ ಟೇಕನ್ ಫಿಲಮ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ 100% ಹೇಳ್ಬೋದು ನಾವು. ರಿಯಲಿಸ್ಟಿಕ್ನೆಸ್ ಅಂತೂ ಇಟ್ಸ್ ದೇರ್ ಇಸ್ ನೋ ಕಂಪ್ಯಾರಿಸನ್ ಟು ಇಟ್ ಎಟ್ ಆಲ್. ಈ ಥರ ಫಿಲಮ್ಸ್ ಇನ್ನೂ ಜಾಸ್ತಿ ಬರಬೇಕು. ನಮ್ಮದು ನೇಟಿವ್ ಏನಿದೆ ಅದನ್ನು ನಾವು ಶೋಕೇಸ್ ಮಾಡಿದ್ರೆ ಸಾಕು, ವಿ ವಿಲ್ ಗೋ ಟು ಅ ವೆರಿ ಬಿಗ್ ಪೆಡೆಸ್ಟಲ್ ಆ್ಯಂಡ್ ವಿ ವಿಲ್ ಕಾಂಕರ್ ದ ವರ್ಲ್ಡ್ ಥ್ರೂ ಅವರ್ ಸಿನಿಮಾ ಆ್ಯಂಡ್ ಆರ್ ಸಿನಿಮ್ಯಾಟಿಕ್ ವ್ಯೂಸ್. ಥ್ಯಾಂಕ್ ಯು. ಮೂವಿಗೆ ಎಲ್ಲರೂ ಬಂದೇ ಬನ್ನಿ. ಥ್ಯಾಂಕ್ ಯು. ಅನ್ನಿಸ್ತು ಸಿನಿಮಾ ನಿಮಗೆ, ಈ ಥರ ಸಿನಿಮಾ ನೋಡಿ ಹೇಗೆ ಅನ್ನಿಸ್ತು? ಸಿನಿಮಾ ತುಂಬ ಚೆನ್ನಾಗಿತ್ತು ಸರ್. ಈ ಥರ ನಾವು ಈ ಥರ ಕಾನ್ಸೆಪ್ಟ್ನ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜಾಸ್ತಿ ನೋಡಿದ್ದೀವಿ. ಇದು ಕನ್ನಡದಲ್ಲೂ ಬರ್ತಿದೆ ಈ ಥರ ಚಿತ್ರಗಳು ಅಂದರೆ ಅದನ್ನು ನಾವು ನೋಡಿ ಎನ್ಕರೇಜ್ ಮಾಡಬೇಕು. ಇದರಲ್ಲಿ ಒಂದೂ ಎಲ್ಲೂ ನಮಗೆ ಬೋರ್ ಆಯಿತು ಅಂತ ಅನಿಸಿಲ್ಲ. ಒಂದೊಂದು ಸೀನಲ್ಲಿ ಏನೋ ಒಂದು ಕಾಮಿಡಿ ಇಲ್ಲ ಸ್ಟೋರಿ ಅಂಡ್ ಟ್ವಿಸ್ಟು ಆ ಥರ ಎಲ್ಲ ಇತ್ತು. ಪ್ಲಸ್ ಆ ಒರಿಜಿನಾಲಿಟಿನೇ ಥ್ರೂ ಔಟ್ ನಿಮ್ಮ ಮುಂದೆ ಮೂವಿನ ಕರ್ಕೊಂಡು ಹೋಗುತ್ತೆ ಅಂತ ಅಂತ. ಸೊ ಅದೇ ಬೆಸ್ಟ್ ಆಗುತ್ತೆ. ಓಕೆ ಮ್ಯಾಮ್, ನೀವು ಯಾವ ಭಾಗದವರು ಅಂತ? ನಾನು ಬೆಂಗಳೂರವ್ರೆ, ನಾವೆಲ್ಲ ಬೆಂಗಳೂರವ್ರೆ. ಸೊ ನಮಗೆ ಉತ್ತರ ಕರ್ನಾಟಕದ್ದು ಅದೆಲ್ಲ ತುಂಬ ಇಷ್ಟ. ಬೇರೆ ಬೇರೆ ಡೈಲೆಕ್ಟ್ಸ್ ಆಫ್ ಕನ್ನಡ ಕೇಳೋಕ್ಕೆ ತುಂಬ ಇಷ್ಟ. ನಮ್ಮ ಕರ್ನಾಟಕದಲ್ಲೇ ಈ ಥರ ಎಲ್ಲ ಇರೋದು ಕೆಲವೊಂದು ನಮಗೆ ಗೊತ್ತಿರಲ್ಲ, ಕೇಳಿರ್ತೀವಿ, ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಮ್ಗೆ ಅಲ್ಲಿ ಹೋಗಿ ಆಗಲ್ಲ. ಸೊ ವಯಾ ಮೂವೀಸ್ ನಮಗಿದು ತಂದುಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ತುಂಬ ಇಷ್ಟ ಆಗಿದೆ. ಅವ್ರು ಹೇಳ್ದಂಗೆ ಈ ಥರ ಕಾನ್ಸೆಪ್ಟ್ ನಾವು ಯೂಶ್ವಲಿ ನೋಡಲ್ಲ, ಅಥವಾ ಬೈ ಚಾಯ್ಸ್ ನಾವು ಹೋಗ್ಬಿಟ್ಟು ಮೇ ಬಿ ವಿ ಮೈಟ್ ನಾಟ್ ಪಿಕ್ ದಟ್ ಇನ್ ಯು ನೋ ವೆನ್ ವಿ ಆರ್ ವಾಚಿಂಗ್ ಅ ನ್ಯೂ ಮೂವಿ ಇನ್ ದ ಥಿಯೇಟರ್. ಬಟ್ ಎಲ್ಲರಿಗೂ ಐ ಥಿಂಕ್ ನಾವು ಎಂಫಸೈಸ್ ಮಾಡಬೇಕು, ಪ್ಲೀಸ್ ಥಿಯೇಟರಲ್ಲಿ ಬಂದು ನೋಡಿ. ಯಾಕಂದರೆ ಇದು ಔಟ್ ಆಫ್ ದ ಬ್ಲೂ ವೆರಿ ಫ್ರೆಶ್ ಸ್ಕ್ರಿಪ್ಟ್ ನೀವು ನೋಡಿ ಬೇರೆ ಮೂವಿ ನೋಡೋ ಥರ ಅಲ್ಲ. ಇದು ಡೆಫಿನೆಟ್ಲಿ ಆ್ಯನ್ ಐ ಓಪನರ್. ತುಂಬ ಚೆನ್ನಾಗಿ ಸ್ಟೋರಿ ಲೈನ್ ಅಂತ ತೊಗೊಂಡೋಗಿದ್ದಾರೆ. ಸೊ ಎಲ್ಲರಿಗೂ ಎನ್ಕರೇಜ್ ಮಾಡ್ತೀವಿ ಬಂದು ನೋಡಿ. ಮ್ಯಾಮ್ ನಿಮಗೆ ಹೇಳಿ, ಸಿನಿಮಾ ಹೇಗೆ ಅನಿಸ್ತು? ಸಿನಿಮಾ ತುಂಬ ಚೆನ್ನಾಗಿತ್ತು. ಇವ್ರು ಹೇಳಿದ ಥರ ಆ್ಯಕ್ಚುಲಿ ಅದರಲ್ಲಿ ಲೈಕ್ ಕಾಮಿಡಿ ಇತ್ತು, ಎಲ್ಲ ಟೈಪ್ ಆಫ್ ಸ್ಟಫ್ ಇತ್ತು. ಸೊ ಅದು ತುಂಬಾ ಚೆನ್ನಾಗಿತ್ತು. ಮತ್ತು ಈ ಥರ ಮೂವಿ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಫ್ಯೂ ಆಗಿ ಬಂದಿದೆ, ತುಂಬ ಜಾಸ್ತಿ ಬಂದಿಲ್ಲ. ಸೊ ಅದು ಚೆನ್ನಾಗಿತ್ತು.